स्टूडेंट इस्लामिक ऑर्गनाइजेशन ऑफ इंडिया SIO कर्नाटक घटक इदे बरुवा फेब्रवरी 25 मार्च 6 वरेगे ISIS विरुद्ध ಒಂದು ಆನ್ಲೈನ್ ಕ್ಯಾಂಪೇನ್ ಅನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದೇವೆ. ಈ ಒಂದು ಕ್ಯಾಂಪೇನ್ ಅನ್ನು ಆಯೋಜಿಸಿರುವುದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇಂದು ISIS ಎಂಬಂತಹ ಭಯೋತ್ಪಾದಕ ಸಂಘಟನೆ ಜಾಗತಿಕ ಬೆದರಿಕೆಯಾಗಿ ಬದಲಾಗಿದೆ. ಅದರಲ್ಲೂ ಇಸ್ಲಾಮಿನ ಮತ್ತು ಮುಸ್ಲಿಮರ ಮಟ್ಟಿಗೆ ಒಂದು ರೀತಿಯ ತಪ್ಪು ಸಂದೇಶವನ್ನು ಕೊಡುವಂತಹ ಪ್ರವೃತ್ತಿ ISIS ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ISIS ನ ಹಿಂದೆ ಯಾರಿದ್ದಾರೆ ಮತ್ತು ISIS ಗೆ ಯಾರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎಂಬಿತ್ಯಾದಿ ವಿಷಯಗಳನ್ನು ಪ್ರತಿಯೊಬ್ಬ ಭಾರತೀಯನು ಅರಿತಿರಬೇಕಾದದ್ದು ಬಹಳ ಅವಶ್ಯಕವಾಗಿದೆ. ಕಾರಣ ಇಂದು ISIS ಕುರಿತು ಹಲವಾರು ರೀತಿಯ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಮುಂದೆ ಬರುವುದು ಸಹಜವಾಗಿದೆ. ಒಂದು ಪ್ರಶ್ನೆ ಏನೆಂದರೆ ISIS ಯಾರು ಹಣದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಥವಾ ಅದಕ್ಕೆ ಎಲ್ಲಿಂದ ಫಂಡ್ ಬರ್ತಾ ಇದೆ? ನಮಗೆಲ್ಲರಿಗೂ ತಿಳಿದಂತೆ ISIS ಇರಾಕ್ನಲ್ಲಿ ಮತ್ತು ಸಿರಿಯಾದ ಆಂತರಿಕ ಕಲಹವನ್ನು ಅದರ ದುರುಪಯೋಗ ಪಡೆದುಕೊಂಡು ಅಲ್ಲಿರುವಂತಹ ಮುಗ್ಧ ಜನರನ್ನು ತನ್ನ ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಅದು ಬಳಸ್ತದೆ. ಮಾತ್ರವಲ್ಲ, ISIS ಮೊದಲು ಅಮೇರಿಕದ ಹಿಡಿತದಲ್ಲಿದ್ದಂತಹ ಪ್ರದೇಶಗಳನ್ನು ಸ್ವತಂತ್ರಗೊಳಿಸುವ ಎಂಬ ಉದ್ದೇಶದಿಂದ ಜನರನ್ನು ಅದು ಒಟ್ಟು ಸೇರಿಸುವಂತಹ ಪ್ರಯತ್ನ ಮಾಡ್ತದೆ. ನಂತರ ಅದರ ಉದ್ದೇಶವು ಒಂದು ಜಾಗತಿಕವಾಗಿ ಒಂದು ಭಯೋತ್ಪಾದಕ ಸಂಘಟನೆಯಾಗಿ ಅದು ಬೆಳೆಯುತ್ತದೆ. ನಾವು ನೋಡುವ ರೀತಿಯಲ್ಲಿ ISIS ಇರ್ಬಿಲ್ ಮತ್ತು ಮೋಸೂಲ್ ಎಂಬಂತಹ ಎರಡು ಪಟ್ಟಣವನ್ನು ಅತ್ಯಂತ ತೈಲ ಸಂಪನ್ನ ಇರುವಂತಹ ಸಂಪತ್ತು ಹೊಂದಿದ್ದಂತಹ ಎರಡು ಪಟ್ಟಣಗಳಾಗಿವೆ. ಈ ಪಟ್ಟಣಗಳಿಂದ ISIS ಸುಮಾರು ಕಚ್ಚಾ ತೈಲವನ್ನು ಉತ್ಪಾದಿಸ್ತದೆ. ಮಾತ್ರವಲ್ಲ, ಅದನ್ನು ಇನ್ನಿತರ ಹೊರ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಇಲ್ಲಿ ಪ್ರಶ್ನೆ ಏನೆಂದರೆ ISIS ಜಾಗತಿಕ ತೈಲ ವ್ಯಾಪಾರದಲ್ಲಿ ಅಥವಾ ಜಾಗತಿಕ ತೈಲ ವ್ಯಾಪಾರದಲ್ಲಿ ISIS ಯಾರು ಲೈಸೆನ್ಸ್ ಕೊಟ್ಟರು ಮತ್ತು ಆ ತೈಲವನ್ನು ಯಾರು ಖರೀದಿಸ್ತಾ ಇದ್ದಾರೆ? ಒಂದು ಅಂಕಿಅಂಶದ ಪ್ರಕಾರ ಸುಮಾರು $95 million ISIS ತನ್ನ ಕಚ್ಚಾ ತೈಲದಿಂದ ಲಾಭ ಪಡೀತಾ ಇದೆ ಎಂದು ನಮಗೆಲ್ಲರಿಗೂ ತಿಳಿದಂತಹ ಸಂಗತಿಯಾಗಿದೆ. ಮಾತ್ರವಲ್ಲ, ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷರು ಕರೆದಂತಹ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ISIS ಸುಮಾರು 40 ರಾಷ್ಟ್ರಗಳು ಆರ್ಥಿಕವಾಗಿ ಸಹಾಯ ಮಾಡ್ತದೆ, ಅದರಲ್ಲೂ G20 ರಾಷ್ಟ್ರಗಳು ಕೂಡ ಸಹಾಯ ಮಾಡ್ತದೆ ಎಂದು ಅವರು ಬಹಳ ಆಘಾತಕಾರಿಯಾದಂತಹ ಒಂದು ವಿಷಯವನ್ನು ಬೆಳಕಿಗೆ ನಮ್ಮ ಮುಂದೆ ಇಡ್ತಾರೆ. ಒಟ್ಟಿನಲ್ಲಿ ISIS ಎಂಬುದು ಬಂಡವಾಳ ಶಾಹಿತ್ವದ ಒಂದು ಹೊಸ ಕೂಸು ಎಂದು ಹೇಳಿದರೆ ನಮಗೆ ಸಂಶಯವಿಲ್ಲ. ಮಾತ್ರವಲ್ಲ, ಅಂತಾರಾಷ್ಟ್ರೀಯ ತೈಲದೊಂದಿಗೂ ಒಂದು ಅನೈತಿಕ ಸಂಬಂಧ ಈ ISIS ಇದೆ. ಎರಡನೇ ವಿಷಯವೇನೆಂದರೆ ISIS ಯಾರು ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದ್ದಾರೆ? ಒಟ್ಟಿನಲ್ಲಿ ನಾವು ನೋಡುವಾಗ ಅರಬ್ ದೇಶಗಳಲ್ಲಿ ಎಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವಂತಹ ಕಾರ್ಖಾನೆಗಳಿಲ್ಲ. ಅರಬ್ ರಾಷ್ಟ್ರಗಳೆಲ್ಲವೂ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ನಿಟ್ಟಿನಲ್ಲಿ ಅಮೇರಿಕ, ಇಸ್ರೇಲ್, ಬ್ರಿಟನ್, ಇನ್ನಿತ್ಯಾದಿ ಪಾಶ್ಚಾತ್ಯ ರಾಷ್ಟ್ರಗಳನ್ನು ಅದು ಅವಲಂಬಿಸುತ್ತದೆ. ಇಲ್ಲಿ ISIS ಕೈಯಲ್ಲಿ ಇರುವಂತಹ ಶಸ್ತ್ರಾಸ್ತ್ರಗಳು, ಅದು ಉಪಯೋಗಿಸುವಂತಹ ಈ ಮಾರಕ ಆಯುಧಗಳು ಅಮೇರಿಕ ಮತ್ತು ಇಸ್ರೇಲ್ ನಿರ್ಮಿತ ಶಸ್ತ್ರಾಸ್ತ್ರಗಳೆಂದು ಬಹಳ ಸ್ಪಷ್ಟವಾಗಿ ಹಲವಾರು ಅಂಕಿಅಂಶಗಳಿಂದ, ಬಹಳವಾರು ವರದಿಗಳಿಂದ ನಮಗೆ ಸ್ಪಷ್ಟವಾಗಿ ನಮಗೆ ಈ ವಿಷಯವು ತಿಳಿದು ಬಂದಿದೆ. BBC ವರದಿ ಮಾಡಿದಂತಹ ಹಲವಾರು ರೀತಿಯ ಡಾಕ್ಯುಮೆಂಟ್ರಿಗಳಲ್ಲೂ ನಮಗೆ ಅದನ್ನು ಕಾಣಬಹುದು. ಹಲವಾರು ರೀತಿಯ ಫೋಟೋಗಳು ಕೂಡ ಇದನ್ನು ನಮಗೆ ನಮ್ಮ ಮುಂದೆ ಸಾರಿ ಸಾರಿ ಹೇಳ್ತದೆ.
ಒಟ್ಟಿನಲ್ಲಿ ನಾವು ನೋಡುವಾಗ ಐಎಸ್ಐಎಸ್ ನ ಹಿಂದೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆಯ ಎಂಬ ಹೆಸರಿನಲ್ಲಿ ಮುಗ್ಧ ರಾಷ್ಟ್ರಗಳನ್ನು ಭಯೋತ್ಪಾದನೆ ಎಂಬ ಹೆದರಿಸಿ ಅದರ ಅದನ್ನು ತನ್ನ ಶಸ್ತ್ರಾಸ್ತ್ರ ಮಾರುಕಟ್ಟೆಗೆ ಪೂರಕವಾಗಿ ಅದನ್ನು ಬಳಸುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೆಯುತ್ತಾ ಇದೆ. ಏನಿದ್ದರೂ ಕೂಡ ಐಎಸ್ಐಎಸ್ ಇಸ್ಲಾಮಿನ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಒಂದು ಸಂಘಟನೆಯಾಗಿದೆ. ಅದು ಇಸ್ಲಾಮಿನ ಹೆಸರಿನಲ್ಲಿ ತಪ್ಪಾದಂತಹ ಒಂದು ಸಂದೇಶವನ್ನು ಜನರ ಮುಂದೆ ಇಡ್ತಾ ಇದೆ. ಅದರಲ್ಲೂ ವ್ಯಾಪಕವಾಗಿ ಅದು ಆನ್ಲೈನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಚಲಿತವಾಗಿದೆ. ನಾವು ಈ ನಿಟ್ಟಿನಲ್ಲಿ ಐಎಸ್ಐಎಸ್ನ ವಾಸ್ತವಿಕತೆಯನ್ನು ಅರಿಯಬೇಕಾಗಿದೆ. ಇಸ್ಲಾಮಿಗೂ ಮತ್ತು ಅದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇದು ಬಹಳ ಸ್ಪಷ್ಟವಾಗಿ ನಾವು ಅರಿಯಬೇಕಾದಂತಹ ಸಂಗತಿಯಾಗಿದೆ. ಕಾರಣ ಇಸ್ಲಾಮಿಕ್ ಸ್ಟೇಟ್ ಎಂಬ ಹೆಸರಿನಲ್ಲಿ ಐಎಸ್ಐಎಸ್ ತನ್ನ ವಾದವನ್ನು ಮಂಡಿಸ್ತಾ ಇದೆ. ಆದರೆ ಪ್ರವಾದಿ ಮೊಹಮ್ಮದರು ಮದೀನಾ ಎಂಬಂತಹ ಒಂದು ಇಸ್ಲಾಮಿಕ್ ಸ್ಟೇಟ್, ಮಾದರಿ ಇಸ್ಲಾಮಿಕ್ ಸ್ಟೇಟ್, ಪ್ರತಿಯೊಬ್ಬ ಮುಸ್ಲಿಮನು ಆ ಒಂದು ಸ್ಟೇಟನ್ನು ಗೌರವಿಸ್ತಾನೆ. ಕಾರಣ ಪ್ರವಾದಿಯವರು ತೋರಿಸಿದಂತಹ ಇಸ್ಲಾಮಿಕ್ ಸ್ಟೇಟ್ನಲ್ಲಿ ಎಲ್ಲರಿಗೂ ಸಮಾನವಾದಂತಹ ಹಕ್ಕುಗಳಿತ್ತು. ಅಲ್ಲಿ ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಮಾತ್ರವಲ್ಲ, ಎಲ್ಲರ ಹಕ್ಕುಗಳು ಪಡುತ್ತಿದ್ದವು. ಎಲ್ಲರ ಪ್ರಾಣ ಮಾನ ಹಾನಿ ಎಲ್ಲವೂ ಕೂಡ ಪವಿತ್ರವಾಗಿತ್ತು. ಆದರೆ ಐಎಸ್ಐಎಸ್ ತೋರಿಸುತ್ತಿದ್ದಂತಹ ಒಂದು ಮುಂದಿಡುವಂಥ ಇಸ್ಲಾಮಿಕ್ ಸ್ಟೇಟ್ ತದ್ವಿರುದ್ಧವಾಗಿ ಇರುವಂತಹ ಯಾವುದೇ ಆಚಾರ ವಿಚಾರಗಳನ್ನು ಒಪ್ಪದಂತಹ ಅತ್ಯಂತ ಭಯಾನಕವಾದಂತಹ ಮಾನವೀಯತೆ ಇಲ್ಲದಂತಹ ಒಂದು ಒಂದು ಸಂದೇಶವನ್ನಾಗಿದೆ ಐಎಸ್ಐಎಸ್ ನಮ್ಮ ಮುಂದೆ ಇಡುತ್ತಿರುವುದು. ಇದರಿಂದ ನಮಗೆ ವ್ಯಕ್ತವಾಗಿ ತಿಳಿಯುವುದೇನೆಂದರೆ ಇಸ್ಲಾಮಿನ್ ಸ್ಟೇಟ್ ಎಂಬಂತಹ ಪದಕ್ಕೂ ಐಎಸ್ಐಎಸ್ ತೋರಿಸುವಂತಹ ಇಸ್ಲಾಮಿಕ್ ಸ್ಟೇಟ್, ಇದು ಎರಡೂ ತದ್ವಿರುದ್ಧವಾದಂತಹ ವಿಚಾರಗಳಾಗಿವೆ. ತನ್ನನ್ನು ಉಪದ್ರವಿಸಿದಂತಹ ಶತ್ರು ರಾಷ್ಟ್ರದಲ್ಲಿ ಬರಗಾಲ ಬಂದಾಗ ಪ್ರವಾದಿಯವರು ಎಲ್ಲ ರೀತಿಯ ದವಸಧಾನ್ಯಗಳನ್ನು ಒಟ್ಟು ಮಾಡಿ ಶತ್ರು ರಾಷ್ಟ್ರಗಳಿಗೆ ಕಳುಹಿಸಿಕೊಡುವಂತಹ ಸಹಿಷ್ಣುವಾದಂತಹ ಅವರು ಪ್ರವಾದಿ ಅಥವಾ ಸಹಿಷ್ಣುತೆಯ ಒಂದು ಪರಿಸರ, ಒಂದು ಇಸ್ಲಾಮಿಕ್ ಸ್ಟೇಟ್ ಆಗಿತ್ತು ಪ್ರವಾದಿಯವರು ತೋರಿಸಿಕೊಟ್ಟಂತಹ ಇಸ್ಲಾಮಿಕ್ ಸ್ಟೇಟ್. ಆದರೆ ಐಎಸ್ಐಎಸ್ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಸಂಕಲ್ಪವನ್ನು ಮುಂದಿಡ್ತಾ ಇದೆ. ಮಾತ್ರವಲ್ಲ, ಬಹಳ ಸ್ಪಷ್ಟವಾಗಿ ಅಮಾಯಕ ಜೀವನದ ಕುರಿತು ಕೊಲ್ಲುವುದರ ವಿಷಯದಲ್ಲಿ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹಲವಾರು ವಿಚಾರಗಳನ್ನು ಮುಂದಿಟ್ಟಿದೆ. ಮಾತ್ರವಲ್ಲ, ಪ್ರವಾದಿ ವರಿಯರ ಹದೀಸ್ ಒಂದು ವಚನವೇ ಇದೆ, ಏನೆಂದರೆ ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಮೇತರ ಸಹೋದರರು ಅವರ ಹಕ್ಕುಗಳು ಅವರಿಗೆ ಏನಾದರೂ ಅನ್ಯಾಯವಾಗುವುದಾದರೆ ಪರಲೋಕದಲ್ಲಿ ನಾನು ಅವರ ವಿರುದ್ಧವಾಗಿ ನಿಲ್ಲುತ್ತೇನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಪ್ರವಾದಿ ವಚನದಲ್ಲಿ ಅವರು ತಾಕೀತು ಕೊಡ್ತಾ ಇದ್ದಾರೆ. ಆದ್ದರಿಂದ ಬಹಳ ಸ್ಪಷ್ಟವಾಗಿ ಈ ವಿಚಾರವನ್ನು ನಮಗೆ ತಿಳಿಯಬಹುದಾಗಿದೆ. ಇನ್ನು ಎರಡನೇ ವಿಷಯವೇನೆಂದರೆ ಅಬೂಬಕ್ಕರ್ ಅಲ್ ಬಗ್ದಾದಿ ಎಂಬಂಥ ಒಬ್ಬ ವ್ಯಕ್ತಿ 10,000 ತನ್ನ ಸೈನಿಕರನ್ನು ಮುಂದಿಟ್ಟುಕೊಂಡು ಸ್ವತಃ ತನ್ನನ್ನು ಖಲೀಫನೆಂದು ಘೋಷಿಸುತ್ತಾನೆ. ಇದು ಬಹಳ ಇಸ್ಲಾಮಿನ ಥಿಯರಿಗೆ ಬಹಳ ವಿರುದ್ಧವಾಗಿದೆ. ಕಾರಣ ಒಂದು 120 ಕೋಟಿ ಮುಸ್ಲಿಮರಿರುವಂತಹ ಇಡೀ ಪ್ರಪಂಚದಲ್ಲಿ 20,000 ಸಂಖ್ಯಾಬಲವಿರುವಂತಹ ಒಬ್ಬ ವ್ಯಕ್ತಿ ತನ್ನನ್ನು ಸ್ವತಃ ಖಲೀಫನೆಂದು ಘೋಷಿಸುವುದು, ಇದು ಇಸ್ಲಾಮಿನ ವಿಚಾರಕ್ಕೆ ತದ್ವಿರುದ್ಧವಾಗಿದೆ. ಕಾರಣ ಖಲೀಫಾ ಎಂಬಂತಹ ಪದವಿ ಇದು ಎಲ್ಲ ಜಾಗತಿಕ ಮುಸ್ಲಿಂ ಪ್ರತಿನಿಧಿಗಳು ಒಟ್ಟಾಗಿ ಸೇರಿ ಆಯ್ಕೆ ಮಾಡುವಂತಹ ಒಂದು ಪ್ರವೃತ್ತಿಯಾಗಿದೆ. ಆದ್ದರಿಂದ ಇಲ್ಲೂ ಕೂಡ ಅನಿಸ್ಲಾಮಿಕವಾದಂತಹ, ಇಸ್ಲಾಮಿಗೆ ವಿರುದ್ಧವಾದಂತಹ ಚಟುವಟಿಕೆಗಳನ್ನಾಗಿದೆ ಇಸ್ಲಾಮಿನ ಹೆಸರಿನಲ್ಲಿ ಐಸಿಸಿ ಮಾಡ್ತಾ ಇರುವುದು. ಇದನ್ನು ನಾವು ಎಲ್ಲರೂ ಖಂಡಿಸಬೇಕಾಗಿದೆ. ಇನ್ನು ನಾವು ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡೋದಾದರೆ ಬಹಳ ಅಪಾಯಕಾರಿಯಾದಂತಹ ಕೆಲವೊಂದು ಘಟನೆಗಳು ಐಎಸ್ಐಎಸ್ನ ವಿಚಾರದಲ್ಲಿ ನಮಗೆ ಕಾಣಬಹುದಾಗಿದೆ. ಸಾಮೂಹಿಕವಾಗಿ ಹತ್ಯೆ ಮಾಡುವುದಾಗಿರಬಹುದು, ಸ್ತ್ರೀಯರ ಮೇಲೆ ಮಾಡುವಂತಹ ದೌರ್ಜನ್ಯವಾಗಿರಬಹುದು, ಇನ್ನಿತರ ಇಂತಹ ಹಲವಾರು ಕೃತ್ಯಗಳು ಇಸ್ಲಾಮಿನ ಹೆಸರಿನಲ್ಲಿ ಐಎಸ್ಐಎಸ್ ಮಾಡ್ತಾ ಇದೆ. ನಾವು ನೋಡುವುದಾದರೆ ಇಸ್ಲಾಮಿನಲ್ಲಿ ಇದಕ್ಕೆ ಯಾವುದೇ ರೀತಿಯ ಅವಕಾಶವಿಲ್ಲ. ಈ ನಿಟ್ಟಿನಲ್ಲಿ ನಾವು ಈ ಆನ್ಲೈನ್ ಕ್ಯಾಂಪೇನನ್ನು ನಾವು ರಾಜ್ಯವ್ಯಾಪಿಯಾಗಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು
ಹಲವಾರು ವಿದ್ವಾಂಸರ ವಿಡಿಯೋ ಸಂದೇಶಗಳನ್ನು ನಾವು ಆನ್ಲೈನ್ನಲ್ಲಿ ನಾವು ವ್ಯಾಪಕಗೊಳಿಸ್ತಾ ಇದ್ದೇವೆ. ಮಾತ್ರವಲ್ಲ, ಆನ್ಲೈನ್ ಪೋಸ್ಟರ್ಗಳು, ಕಾರ್ಟೂನ್ಸ್ಗಳ ಮುಖಾಂತರ, ಅದೇ ರೀತಿ ಆರ್ಟಿಕಲ್ಸ್, ಲೇಖನಗಳು, ಪ್ರಬಂಧಗಳ ಮುಖಾಂತರವಾಗಿರಬಹುದು, ಶುಕ್ರವಾರದ ಧಾರ್ಮಿಕ ಪ್ರವಚನದ ಮುಖಾಂತರವಾಗಿರಬಹುದು, ಹೀಗೆ ಟ್ವಿಟ್ಟರ್ ಹ್ಯಾಶ್ಟ್ಯಾಗ್ನ ಮುಖಾಂತರವಾಗಿರಿ, ಹೀಗೆ ಹಲವಾರು ಟೂಲ್ಸ್ಗಳನ್ನು, ಉಪಕರಣಗಳನ್ನು ಉಪಯೋಗಿಸಿಕೊಂಡು ISIS ವಿರುದ್ಧ ಈ ಆನ್ಲೈನ್ ಕ್ಯಾಂಪೇನನ್ನು ನಾವು ನಡೆಸ್ತಾ ಇದ್ದೇವೆ. ಎಲ್ಲ ಈ ಜನ ನಮ್ಮೊಂದಿಗೆ ಎಲ್ಲ ಜನರು ಸಹಕರಿಸಬೇಕು. ಮಾತ್ರವಲ್ಲ, ಈ ಒಂದು ಮೆಸೇಜನ್ನು, ನಾವು ಮುಂದಿಡುವಂತಹ ಈ ಮೆಸೇಜನ್ನು ಎಲ್ಲರೂ ಸಾಮಾಜಿಕ ತಾಣದಲ್ಲಿ ಬಹಳ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಾನು ಎಲ್ಲ ಜನಸಾಮಾನ್ಯರೊಂದಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ.